ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನೀವೊಬ್ಬರೇ ಹೋಗಿದ್ದ, ರಂಜನ್ ಲಾಲ್ ಮಿಶ್ರಾ ವೆಂಕಟಾಚಲಯ್ಯ ನಿಮ್ಮ ಜೊತೆ ಬಂದಿದ್ರ? ಅದು ಹೌದು, ನನ್ನ ಜೊತೆ ರಂಜನ್ ಲಾಲ್ ಮಿಶ್ರಾ ಅವರು ವೆಂಕಟಾಚಲಯ್ಯ ಅವರು ಬಂದಿದ್ರು. ಅದು ಎನ್ಕ್ವೈರಿ ಮಾಡೋದಕ್ಕೆ ನಾನು ಒಬ್ಬನೇ ಹೋಗಿದ್ದು ಅಂತ ಹೇಳಿದ್ದು, ಅವರು ಸುಮ್ಮನೆ ನನ್ನ ಜೊತೆ ಬಂದಿದ್ದು. ಓಹೋ, ರಂಜನ್ ಲಾಲ್ ಮಿಶ್ರಾ ಅವರು ನಿಮ್ಮ ಜೊತೆ ಸುಮ್ಮನೆ ಬರ್ತಿರ್ತಾರ ನೀವು ಹೋದ ಕಡೆಗೆಲ್ಲ? ಹೌದು, ಬಂದ್ರೆ ತಪ್ಪೇನು? ಕಾನೂನೇನಿಲ್ವಲ್ಲ ಕರ್ಕೊಂಡು ಹೋಗ್ಬಾರ್ದು ಅಂತ. ಅವರು ನಾನು ಫ್ರೆಂಡ್ಸು, ನಾನು ಕರ್ಕೊಂಡು ಹೋದ ಕಡೆ ಬರ್ತಾರೆ. ಅವರು ನೀವು ಫ್ರೆಂಡ್ಸ್, ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರೋದು. ನೀವು ರಂಜನ್ ಲಾಲ್ ಮಿಶ್ರಾ ಫ್ರೆಂಡ್ಸು ಅಂತ ನೀವಲ್ಲ ಅಂತಿರ್ತೀರಿ. ಆಯ್ತು ಬಿಡಿ, ನೀವು ಶಾರದಾ ಶ್ರೀಕಂಠಮೂರ್ತಿ ಅವ್ರ ಮನೆಗೆ ಎಷ್ಟೊತ್ತಿಗೆ ವಿಚಾರಣೆ ಮಾಡೋದು ಹೋಗಿದ್ದೀರಿ? ರೆಕಾರ್ಡ್ ನೋಡ್ಕೊಂಡು ಹೇಳಿಬೇಕಾದ್ರೆ, ಆದರೆ ರೆಕಾರ್ಡ್ ನೋಡ್ಕೊಂಡು ಹೇಳೋದಕ್ಕೆ ಮುಂಚೆ ಹೇಳ್ತೇನೆ, ನೀವು ಮಾತಾಡಿದ್ದಲ್ಲಿ ರೆಕಾರ್ಡ್ ಆಗಿರೋದು ರಾತ್ರಿ 11:30 ಅಂತ ಇದೆ. ರೆಕಾರ್ಡ್ ನೋಡ್ಕೊಂಡು ಹೇಳಿ ಎಷ್ಟೊತ್ತಿಗೆ ಹೋಗಿದ್ದೀರಿ? ಹೌದು, ರಾತ್ರಿ 11:30 ಹೋಗಿದ್ದು. ರಾತ್ರಿ 11:30 ಒಬ್ಬ ಲೇಡಿನ ವಿಚಾರಣೆ ಮಾಡೋದಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ಹೋಗೋ ಟೈಮ್ ಅದು ದುರ್ಗೋಜಿಯವರೇ? ಒಬ್ಬ ಲೇಡಿನ ವಿಚಾರಣೆ ಮಾಡೋದಕ್ಕೆ ಲೇಡಿ ಪೊಲೀಸ್ ಜೊತೆಗಿಲ್ಲದೆ ನೀವೊಬ್ಬರೇ ರಾತ್ರಿ 11:30 ಮೇಲೆ ಆಕೆ ಮನೆಗೆ ಹೋಗ್ತೀರಿ? ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆ ರಂಜನ್ ಲಾಲ್ ಮಿಶ್ರಾ ವೆಂಕಟಾಚಲಯ್ಯ ಬರ್ತಾರೆ. ಪೊಲೀಸ್ ಇಲಾಖೆಗೆ ಸಂಬಂಧ ಇಲ್ಲದೆ ಇರೋ ರಂಜನ್ ಲಾಲ್ ಮಿಶ್ರಾ ಮತ್ತು ವೆಂಕಟಾಚಲಯ್ಯ ರಾತ್ರಿ 11:30 ನಿಮ್ಮ ಜೊತೆಲಿ ಅವ್ರ ಮನೆಗೆ ಬರ್ತಾರೆ. ಸರಿ, ನಾನು ನಾನು ಹೇಳ್ತೀನಿ, ನೀವು ಮೂವರು ಹೋಗಿದ್ದಿದ್ದು ವಿಚಾರಣೆ ಮಾಡೋಕ್ಕಲ್ಲ, ಸಿ ಎಸ್ ಪಿ ಇವ್ರ ವಿರುದ್ಧ ಸುಳ್ಳು ಸಾಕ್ಷಿ ಹೇಳು, ರಕ್ತದ ಬಾಟ್ಲಿ ಇಡಿಸೋದಾದ ನಾನು ಇದ್ದೆ ಅಂತ ಸುಳ್ಳು ಸಾಕ್ಷಿ ಹೇಳು ಅಂತ ಬಲವಂತ ಮಾಡೋದಕ್ಕೆ ಅಂತ ಹೇಳ್ತೀನಿ. ಸುಳ್ಳು ಅವರೇ ಸಾಕ್ಷಿ ಹೇಳಕ್ ಬರ್ತಾರಲ್ಲ, ಕೇಳಿಬೇಕಾದ್ರೆ ಅವ್ರನ್ನ ಕೇಳು. ಕೇಳು, ತುಂಬ ಬೆವರ್ತಾ ಇದ್ದೀರಿ, ಯಾಕೆ? ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ತುಂಬ ಬೆವರ್ತಾರಂತೆ, ಹೀಗೆ ಡಾಕ್ಟರ್ ತೋರಿಸ್ಕೊಳ್ಳಿ. ನೀರು ತರಿಸ್ಲ, ಕುಡ್ತೀರಾ? ನೋಡ್ರಿ, ನನಗೆ ನೀರು ಬೇಕಾದ್ರೆ ನಾನೇ ತರಿಸ್ಕೊಳ್ತೀನಿ, ನಿಮ್ಮ ರೆಕಮೆಂಡೇಶನ್ ಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡ್? ನನಗೆ ನೀರು ಬೇಕಾಗಿಲ್ಲ, ಓಕೆ? ಯಾಕ್ರಿ ಲಾಯರ್ ಮೇಲೆ ಹಾಗೆಲ್ಲ ಕೂಗಾಡ್ತೀರಿ? ನೋನೋ, ಹೀಗೆಲ್ಲ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕಾಗತ್ತೆ. ನಾನು ಸಾರಿ ಯುವರ್ ಆನರ್, ಕಂಟ್ರೋಲ್ ಕಳ್ಕೊಂಡ್ಬಿಟ್ಟೆ. ಓಕೆ, ಕಂಟಿನ್ಯೂ ಮಿಸ್ಟರ್ ಸಿ ಎಸ್ ಪಿ. ಸಾರಿ ಮಿಸ್ಟರ್ ಸಿ ಎಸ್ ಪಿ ಅವರು. ತಗೊಳ್ಳಿ, ನೋಡ್ಕೊಂಡು ಹೇಳಿ. ನೋಡಿ, ರಾಮಾಂಜನೇಯ ತಪ್ಪಿಗೆ ಹೇಳಿಕೆ ಕೊಟ್ಟಾಗ ತಾವು ಇದ್ರಿ, ತಾವು ಇಲ್ಲಿ ಸೈನ್ ಮಾಡಿದ್ದೀರಿ, ಹೌದಾ? ಹೌದು ಇದೆ. ರಾಮಾಂಜನೇಯನ ಪ್ರಕಾರ ನಾನು ನಿಮ್ಮ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ರಾಮಾಂಜನೇಯನ ಕೈಯಲ್ಲಿ ರಕ್ತದ ಬಾಟ್ಲನ್ನ ಕಾರ್ನಲ್ಲಿ ಇಡಿಸಿದ್ದು ಯಾವತ್ತು ಡೇಟ್ ನೋಡ್ಕೊಂಡೆ? ಅಕ್ಟೋಬರ್ 25 ರಾತ್ರಿ, ಶನಿವಾರ. ಏನು, ಅಕ್ಟೋಬರ್ 25?
ಹೌದು ಸ್ವಾಮಿ. ಮೈ ಗಾಡ್. ದುರ್ಗೋಜಿ ಸಾಹೇಬ್ರೇ, ಅಕ್ಟೋಬರ್ 25ನೇ ತಾರೀಕು ಅಂತ ಹೇಳ್ತಿರಲ್ಲ, ಆ ಅಕ್ಟೋಬರ್ 25ನೇ ತಾರೀಕು ಜಡ್ಜ್ ಸಾಹೇಬ್ರ ಊರಲ್ಲಿ ಅಂದ್ರೆ ಮಲ್ಲಿಗೆ ಕೋಟೆನಲ್ಲಿ ಅವರ ಮಗಳ ಮದುವೆ ಎಂಗೇಜ್ಮೆಂಟ್ ಶಾಸ್ತ್ರ ಇತ್ತು. ನಮ್ಮನ್ನು ಇನ್ವೈಟ್ ಮಾಡಿದ್ರು. ನಾನು ದಯಾಶಂಕರ್ ಪಾಟೀಲ್ ಇಬ್ರು ಅಲ್ಲಿಗೆ ಹೋಗಿದ್ವಿ. ಇಪ್ಪತ್ತೈದನೇ ತಾರೀಕು ರಾತ್ರಿ ಅವರು ಊರಲ್ಲೇ ಇದ್ದು 26ನೇ ತಾರೀಕು ಬೆಳಗ್ಗೆ ಈ ಊರಿಗೆ ಬಂದಿದ್ವಿ. ದಟ್ಸ್ ಆಲ್ ಇವರ್ ನೀವು ಹೊರಡ್ರಿ. ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿನಿ